ಸ್ನೇಹಿತರೆ ಇವತ್ತು ನಾನು ನಿಮಗೆ ಈ ಹರಕೆಯನ್ನು ಹೊತ್ತು ಮುಡುಪನ್ನು ಹೆಂಗೆ ಕಟ್ಟಿಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅಂತ. ಭಾಳ ಜನ ನನಗೆ ಈ ಪ್ರಶ್ನೆಯನ್ನು ಕೇಳಿರಿ, ಮುಡುಪು ಕಟ್ಟಿಡೋದನ್ನು ಹೇಳ್ಕೊಡ್ರಿ ಅಂಥೇಳಿ. ಈ ಮುಡುಪು ನಿಮ್ಮ ಕುಲದೇವರಿಗಾಗಿರ್ಬೋದು ಅಥವಾ ಇಷ್ಟ ದೇವರಿಗಾಗಿರ್ಬೋದು ಅಥವಾ ನಿಮ್ಮ ಯಾವುದೋ ಒಂದು ದೇವರಿಗಾಗಿರ್ಬೋದು, ಈ ನೀವು ಯಾವ ದೇವ್ರಿಗೆ ಬೇಕಾದರೂ ಹರಕೆಯನ್ನು ಹೊತ್ಕೋಬೋದು, ಯಾವ ದೇವರಿಗೆ ಬೇಕಾದ್ರೆ ನೀವು ಮುಡುಪನ್ನು ಕಟ್ಟಿಡ್ಬೋದು. ಅದಕ್ಕೆ ಯಾವ ರೀತಿ ನಾವು ಮುಡುಪನ್ನು ಕಟ್ಟಿಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಹರಕೆ ಹೊತ್ಕೊಳ್ಳೋದ್ರೊಳಗೆ ಈ ಕೆಲವೊಂದು ಸಲ ಏನು ಹರಕೆ ಹೊತ್ಕೋತೇವೆ, ನಾವು ಬಂದು ಸೇವೆ ಮಾಡಿಸ್ತೇವೆ ಅಂತ ಹರಕೆ ಹೊತ್ಕೋತೀವಿ, ಇಲ್ಲಾಂದರೆ ಏನಾದರೂ ಒಂದು ಆಭರಣವನ್ನು ಕೊಡ್ತೀನಿ ಅಂತ ಹರಕೆ ಹೊತ್ಕೋಬೋದಿರಿ, ಅಥವಾ ಸೀರೆಯನ್ನು ಕೊಡ್ತೀನಿ ಅದು ಒಂದು ಯಾವುದೋ ಆಭರಣವನ್ನು ಕೊಡ್ತೀನಿ ಅಂತ ಹರಕೆಯನ್ನು ಹೊರ್ತೀರಿ. ನೀವು ಏನೇ ಹರಕೆಯನ್ನು ಹೊರೋಕ್ಕಿಂತ ಮುಂಚೆ ಅದಕ್ಕೆ ಮುಡುಪು ಕಟ್ಟಿಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಅದಕ್ಕೆ ಈ ಶಾಸ್ತ್ರೋಕ್ತವಾಗಿ ನೀವು ಮುಡುಪನ್ನು ಕಟ್ಟಿಡಬೇಕು, ಹರಕೆಯನ್ನು ಹೊತ್ಕೋವಾಗ ನೀವು ಮುಡುಪನ್ನು ಕಟ್ಟಿಡಬೇಕು ಅದನ್ನು, ಅಂದರೆ ನಿಮ್ಮ ಹರಕೆ ಬೇಗ ಫಲ ಕೊಡ್ತದೆ ಅಂಥೇಳಿ. ಅದಕ್ಕೆ ಇವತ್ತು ಯಾವ ರೀತಿ ನಾವು ಮುಡುಪನ್ನು ಹರಕೆಯನ್ನು ಹೊತ್ಕೊಂಡು ಮುಡುಪನ್ನು ಕಟ್ಟಿಡೋದನ್ನು ಹೇಳ್ಕೊಡ್ತೀನಿ. ಸ್ನೇಹಿತರೆ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಮುಡುಪನ್ನು ಕಟ್ಟಿಡಬೇಕಾದ್ರೆ ಯಾವಾಗಲೂ ನೆನಪಿಟ್ಕೊಳ್ಬೇಕು. ಆ ನೆನಪಿಟ್ಕೊಳ್ಳೋದು ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಅದಕ್ಕೆ ಅಕಸ್ಮಾತ್ತಾಗಿ ನೀವು ಹರಕೆಯನ್ನು ಹೊತ್ಕೊಳ್ತೀರಿ, ಮರೆತು ಬಿಡ್ತೀರಿ, ಆ ಮರ್ತಾಗ ಏನಾಗ್ತದೆ ಅಂದರೆ ವಾಕ್ದೋಷ ಅಂತ ಬರ್ತದೆ. ವಾಕ್ದೋಷ ಆಯಿತು ಅಂದರೆ ಕೆಲವೊಂದು ಸಲ ನಿಮ್ಮ ಮುಂದಿನ ಸಂತಾನ ಮೂಕ್ ಹುಟ್ಟಬಹುದು, ಅಥವಾ ಏನಾದರೂ ಗಂಟಲು ದೋಷ ಇರ್ಬೋದು, ಆಮೇಲೆ ಇಲ್ಲಾಂದ್ರೆ ತೊದಲೋದ್ರೂ ಶುರು ಆಗ್ಬೋದು, ಅಥವಾ ಏನೋ ಒಟ್ಟು ಒಂದು ಮಾತಿಗೆ ಸಂಬಂಧಿಸಿದೆ ಆಗಿರ್ಬೋದು, ಗಂಟಲಿಗೆ ಬಾಯಿಗೆ ಸಂಬಂಧಿಸಿದ ಆಗಿರ್ಬೋದು, ಯಾವುದಾದ್ರೂ ನಿಮಗೆ ಆಗ್ಬೋದು ಅಥವಾ ನಿಮ್ಮ ಮುಂದಿನ ಸಂತತಿಗೂ ಕೂಡ ದೋಷ ತಟ್ತದೆ. ಅದಕ್ಕೆ ವಾಕ್ ದೋಷ ಬರ್ತದೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮುಡುಪನ್ನು ಕಟ್ಟಿಡಬೇಕಾದ್ರೆ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಅದಕ್ಕೆ ಇವತ್ತು ನಾನು ಅದನ್ನು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಕುಲದೇವರಿಗೆ ಆಗಿರ್ಬೋದು ಅಥವಾ ನೀವು ಹೊರಗಿನ ದೇವರೇ, ಈ ನೀವು ಯಾವ ದೇವರಿಗೆ ಹರಕೆಯನ್ನು ಹೊಡ್ತಿರ್ತಿ ಅಂದ್ರೆ ಯಾವ ದೇವರಿಗೆ ನೀವು ಹರಕೆಯನ್ನು ಹೊತ್ಕೊಳ್ತೀರಿ ಆ ದೇವರ ವಾರವನ್ನು ಅನುಸರಿಸಬೇಕು. ಮೊದಲನೇದಾಗಿ ಆ ದಿನ ನಾವೇನು ಮಾಡಬೇಕು ಅಂದರೆ ತಲೆ ಮೇಲೆ ಸ್ನಾನವನ್ನು ಮಾಡಬೇಕು. ಇವತ್ತು ಅಕಸ್ಮಾತ್ ನೀವು ಯಾವುದೋ ಒಂದು ಲಕ್ಷ್ಮೀ ದೇವಿಗೆ ಹರಕೆಯನ್ನು ಹೊತ್ಕೊಳ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಉದಾಹರಣೆಯಾಗಿ ಹೇಳ್ತೀನಿ. ಈಗ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಮೊನ್ನೆ ನಮ್ಮ ಪರಿಚಯದವರೊಬ್ಬರು ನಳಿನಿ ಅಂತಿದ್ದಾರೆ. ಅವರೇನಂದ್ರು ಅವ್ರ ಮನೆ ದೇವರು ತಿರುಪತಿ ವೆಂಕಪ್ಪ ಅಲ್ಲ, ಆದರೂ ನಾನು ತಿರುಪತಿ ವೆಂಕಪ್ಪನಿಗೆ ನಾನು ದುಡ್ದಿದ್ರಲ್ಲಿ ಏನಾದರೂ ಕೊಡಬೇಕು, ಏನು ಹರಕೆ ಹೊತ್ಕೊಳ್ಬೇಕು ಅಂತ ಕೇಳಿದರು. ಸಹಜವಾಗಿ ನಾನು ತಿರುಪತಿ ವೆಂಕಪ್ಪಗೆ ನಾವು ಕೊಡುವಷ್ಟು ಶ್ರೀಮಂತ್ರ ಅಲ್ಲ, ಯಾಕಂದರೆ ಅಷ್ಟು 2 ಲಕ್ಷ ಕೋಟಿಗಟ್ಟಲೆ ಆಭರಣ, ಅವನಿಗೆ ಪಂಚೆ ಎಲ್ಲ, ರೇಷ್ಮೆ ಪಂಚೆ ಎಲ್ಲರೂ ಬರ್ತದೆ ಹೊರಗಿನಿಂದ. ಅಂಥದ್ದಾಗ ನಾವು ಏನು ಕೊಡೋದು ಅಂತ ಹೇಳಿ ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಹೇಳಿದೆ, ವಿಷ್ಣುವಿಗೆ ಅತ್ಯಂತ ಶ್ರೇಷ್ಠ ಅಂದರೆ ತುಳಸಿ ದಳ, ಅದಕ್ಕೆ ನೀವು ಒಂದು ಬಂಗಾರದ ತುಳಸಿ ದಳವನ್ನು ಅವನ ಹುಂಡಿಗೆ ಹಾಕ್ತೀನಿ ಅಂತ ಬೇಡ್ಕೊಂಡು ಹರಕೆ ಹೊತ್ಕೊಳ್ರಿ ಅಂತ. ಹರಕೆ ಹೊತ್ಕೋ ವಿಧಾನವನ್ನು ಹೇಳ್ಕೊಟ್ಟೆ ಅವರಿಗೆ. ಸರಿ, ಅವ್ರ ಕೆಲಸನೂ ಆಯಿತು, ಹೋಗಿ ಅವರು ತುಳಸಿ ದಳನೂ ಹಾಕಿ ಬಂದರು. ಅವರು ಹುಂಡಿಯೊಳಗೆ ತುಳಸಿ ದಳನೂ ಬಂಗಾರ ತುಳಸಿ ದಳ ಮಾಡಿಸಿ ಹಾಕಿ ಬಂದರು. ಅದೇ ರೀತಿ ಅದಕ್ಕೆ ನಾನು ಹೇಳ್ತೀನಿ, ಹರಕೆಯನ್ನು ಹೊತ್ಕೋಬೇಕಾದ ಸರಿಯಾದ ಕ್ರಮದಲ್ಲಿ ಹರಕೆಯನ್ನು ಹೊತ್ಕೊಳ್ಬೇಕು. ಅದನ್ನು ನೆನಪು ಇಟ್ಕೊಳ್ಳೋದು ಹೆಂಗಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಆ ಹರಕೆ ಹೊತ್ಕೊಳ್ಳೋ ಕ್ರಮವನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾವು ಹರಕೆಯನ್ನು ಹೊತ್ಕೊಂಡವರು ಮರೆತು ಬಿಟ್ರೆ ವಾಕ್ ದೋಷ ಬರ್ತದೆ, ಮುಂದಿನ ಮಕ್ಕಳಿಗೆ ಅದರ ದೋಷ ಬರ್ತದೆ, ನಿಮಗೆ ಕೂಡ ನಿಮ್ಗೆ 12 ವರ್ಷದ ನಂತರ ನಿಮ್ಗೆ ಆ ವಾಕ್ ದೋಷ ಎಷ್ಟು ನಂತರ ಕಾಡ್ತದೆ ಅಂದರೆ 12 ವರ್ಷದ ನಂತರ ಆ ಹರಕೆಯನ್ನು ಮರೆತು 12 ವರ್ಷದ ನಂತರ ನಿಮಗೆ ಕಾಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಾವು ಏನೋ ಮರೆತ್ರೆ ಯಾವುದೇ ದೇವ್ರಿಗೆ, ಈಗ ನೀವು ಅಕಸ್ಮಾತ್ ಮರ್ತೀರಿನಿ ಅಂತ ಇಟ್ಕೊಳ್ರಿ, ನೀವು ಈಗ ತಕ್ಷಣ ಏನು ಮಾಡಬೇಕು ಅಂದರೆ ಕೈಕಾಲು ತೊಳ್ಕೊಂಡು, ಯಾವ ವಾರ ಇರ್ತದೆ ಅಂದ್ರೆ ನೀವು ಲಕ್ಷ್ಮೀ ದೇವಿಗೆ ಏನಾದರೂ ಹರಕೆಯನ್ನು ಹೊತ್ಕೊಂಡು ಮರ್ತಿದ್ರೆ, ಅಥವಾ ವೆಂಕಪ್ಪಗೆ ಮರ್ತಿದ್ರೆ, ಅಥವಾ ಈಶ್ವರಗ ಮರ್ತಿದ್ರೆ, ಯಾವ ದೇವರ ವಾರ ಇರ್ತದಲ್ಲ ಆ ದೇವ್ರ ವಾರವನ್ನು ಏನು ಮಾಡಬೇಕು, ಆ ದೇವ್ರ ವಾರದ ದಿವಸ ಪೂಜೆಯನ್ನು ಮಾಡಿ ನಾನು ಹರಕೆಯನ್ನು ಮರ್ತೇನಪ್ಪ ನಂದು ಕ್ಷಮಿಸು ಅಂತ ಬೇಡ್ಕೊಂಡು ತಾಂಬೂಲ ದಕ್ಷಿಣೆ ಸಹಿತ ಅವನಿಗೆ ಎಷ್ಟೋ ದುಡ್ಡನ್ನು ತೆಗೆದಿಡಬೇಕು. ತೆಗೆದಿಟ್ಟು ಯಾವ ದೇವಸ್ಥಾನಕ್ಕೆ ನೀವು ಹರಕೆಯನ್ನು ಹೊತ್ಕೊಂಡಿರ್ತೀರೋ ಆ ದೇವಸ್ಥಾನಕ್ಕೆ ಹೋಗಿ ದುಡ್ಡನ್ನು ಹಾಕಿ ಬರಬೇಕು. ಮುಂದೆ ಅವನಿಗೆ ಹೇಳ್ಬರಬೇಕು, ಮುಂದೆ ಆ ದೇವಸ್ಥಾನಕ್ಕೆ ಹೋದಾಗ ಹೇಳಬೇಕು, ನಾನು ಯಾವತ್ತು ಮರ್ತೇನೋ ಅದು ನೆನಪಾದ್ರೆ ಮುಂದೆ ಖಂಡಿತ ಆ ಒಂದು ಇದನ್ನು ನೆರವೇರಿಸ್ತೀನಿ ಅಂಥೇಳಿ. ಅದಕ್ಕೆ ಈ ರೀತಿಯಾಗಿ ಹರಕೆ ಹೊತ್ಕೊಂಡವರು, ಈಗ ನನ್ನ ಪರಿಚಯದವರೊಬ್ಬರಿದ್ದಾರೆ, ಅವರು ಎಷ್ಟೋ ವರ್ಷದ ಹಿಂದೆ ಆಂಜನೇಯನಿಗೆ ಬೆಳ್ಳಿ ಕವಚ ಮಾಡಿಸ್ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ರು. ಈಗ 12-20 ವರ್ಷದ ನಂತರ ಅವರಿಗೆ ಕನಸಲ್ಲಿ ಬಂದು ಕವಚ ಯಾವಾಗ ಆಗ್ತದೆ ಅಂತ ಕೇಳಿದಂತ. ಈ ರೀತಿಯಾಗಿ ನಮ್ಮ ಹರಕೆಗಳು ಎಲ್ಲೂ ನಾವು ಮರೆತರೂ ಕೂಡ ದೇವ್ರು ಮರೆತಿರೋದಿಲ್ಲ ಅನ್ನೋದಕ್ಕೆ. ಅದಕ್ಕೆ ಈ ರೀತಿಯಾಗಿ ನೀವು ನಾ ಹರಕೆಯನ್ನು ಹೇಗೆ ಹೊತ್ಕೊಳ್ಬೇಕು, ಆ ಹರಕೆಯನ್ನು ಮರೀಲಾರ್ದಂಗೆ ನಾವು ಹೆಂಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ.
ಸೋಮವಾರಕ್ಕೆ ಹೊತ್ಕೊಳ್ಳೋ ದಿನ ಈಗ ಅಥವಾ ಈಶ್ವರಿಗೆ ಹೊತ್ಕೊಳ್ಳೋದಾದ್ರೆ ನೀವು ಸೋಮವಾರ ಹರಕೆಯನ್ನು ಆ ದಿನ ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ದೇವ್ರ ಅವತ್ತು ಕುಲದೇವರ ಪೂಜೆಯನ್ನು ಮಾಡಬೇಕು. ಕುಲದೇವರ ಪೂಜೆ ಇಲ್ಲದೆ ನೀವು ಏನು ಮಾಡಿದರೂ ಬೇರೆ ದೇವರಿಗೆ ಹರಕೆ ಹೊತ್ತು ಆಗೋದಿಲ್ಲ. ಅದಕ್ಕೆ ಆ ದಿನ ನೀವು ಕುಲದೇವರ ಪೂಜೆಯನ್ನು ಪೂರ್ಣ ಮಾಡಬೇಕು. ಪೂರ್ಣ ಮಾಡಿ ಏನು ಪೂಜೆ ನೈವೇದ್ಯ ಸಕ್ಕರೆ ನೈವೇದ್ಯನೋ ಹಾಲು ನೈವೇದ್ಯನೋ ಏನು ಮಾಡ್ತೀರೋ ನೀವು ಯಥಾವಿಧಿಯಾಗಿ ಆ ದಿನದ ನಿಮ್ಮ ಪೂಜೆಯ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ನಂತರ ಸಂಕಲ್ಪಪೂರ್ವಕವಾಗಿ ನೀವು ಹರಕೆಯನ್ನು ಕಟ್ಟಬೇಕು. ನಾನು ತೋರಿಸ್ತೇನೆ ಹೆಂಗೆ ಸಂಕಲ್ಪ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಪೂಜೆ ಎಲ್ಲ ಮುಗಿದ ಮೇಲೆ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಳ್ಬೇಕು. ಒಂದು ಅಗಲವಾದ ತಟ್ಟೆಯನ್ನು ಇಟ್ಕೊಳ್ಬೇಕು ದೇವ್ರ ಮುಂದೆ. ದೇವ್ರ ಮನೆಯಲ್ಲೇ ಕುಳಿತು ಮಾಡಬೇಕಿದ್ದು, ಬೇರೆ ಹೊರಗಡೆ ಎಲ್ಲೂ ಕುಳಿತು ಮಾಡಬಾರ್ದು. ಇದು ಆಚಮನೆ ಅಂದರೆ ನಾವು ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು, ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು, ಜೊತೆಗೆ ಅರಿಶಿನ ಕುಂಕುಮ ಅಕ್ಷತೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು, ಒಂದು ರೇಷ್ಮೆ ವಸ್ತ್ರವನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ನಾಲ್ಕು ಪದ್ರ ಬರಬೇಕು ಅದು ರೇಷ್ಮೆ ವಸ್ತ್ರ. ನಾಲ್ಕು ಪದ್ರ ಬರುವಂಥ ಒಂದು ರೇಷ್ಮೆ ವಸ್ತ್ರ, ಅದರ ಜೊತೆಗೆ ಒಂದು ಹಾಳಿ ಮತ್ತು ಒಂದು ಪೆನ್ನನ್ನು ಇಟ್ಕೊಳ್ಬೇಕು. ಯಾಕೆ ಅಂತ ನಾನು ಹೇಳ್ಕೊಡ್ತೀನಿ. ಅಂತ ಮೊದಲು ನಾವು ಸಂಕಲ್ಪವನ್ನು ಮಾಡ್ತೀವಿ. ಈ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೋಬೇಕು. ಈ ರೀತಿಯಾಗಿ ಅಕ್ಷತೆಯನ್ನು ಹಿಡ್ಕೊಂಡು ಆ ದಿವಸದ ನೀವು ಯಾವ ದಿವಸ ಹರಕೆಯನ್ನು ಹೊತ್ಕೊಳ್ತೀರೋ ಆ ದಿವಸದ ನಕ್ಷತ್ರ ರಾಶಿ ಎಲ್ಲವನ್ನು ಹೇಳ್ಕೊಳ್ಬೇಕು. ರಾಶಿ ನಕ್ಷತ್ರ, ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಎಲ್ಲ ಗೊತ್ತಿದ್ರೆ ಹೇಳ್ಕೊಳ್ರಿ, ಇಲ್ಲಾಂದರೆ ನಿಮ್ಮ ಹೆಸರು ಹೇಳ್ಕೊಂಡ್ರೆ ಸಾಕು. ನಂತರ ಏನು ಮಾಡ್ಕೋಬೇಕು, ನಾನು ಹಿಂದ ಹರಕೆಯನ್ನು ಹೊತ್ಕೊಳ್ತಾ ಇದ್ದೇನೆ ಅಂದರೆ ನೀವೇನೋ ಒಂದು ದೇವರಿಗೆ ಆಭರಣ ಕೊಡ್ತೇನೆ ಅಂತ ಇಟ್ಕೊಳ್ರಿ, ಅಥವಾ ಏನೋ ಒಂದು ಪಂಚೆ ಸೀರೆಯನ್ನು ಕೊಡ್ತೇನೆ ಅಂತ ಇಟ್ಕೊಳ್ರಿ, ಅಥವಾ ನೀವೇನು ಹರಕೆ ಹೊತ್ಕೊಳ್ತೀರಿ ಅದನ್ನು ಹೇಳ್ಕೊಳ್ಬೇಕು. ಅದಕ್ಕೆ ಈಗ ನಾನು ಅದೇ ನಮ್ಮ ಗೆಳತಿ ಹೇಳಿದ್ರಲ್ಲ, ನನ್ನ ಗೆಳತಿ ತುಳಸಿ ದಳ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರು. ಅದಕ್ಕೆ ಈ ರೀತಿಯಾಗಿ ನಾನು ನನ್ನ ಯಥಾಶಕ್ತಿ ನಾನು ದುಡ್ದಿದ್ರಲ್ಲಿ ನಿನಗೆ ಈ ಒಂದು ವಸ್ತುವನ್ನು ನಿಮ್ಗೆ ಹರಕೆಯಾಗಿ ಕೊಡ್ತೀನಿ, ಅಥವಾ ನಿಮ್ಮ ವಸ್ತು ಕೊಡದೇ ಇದ್ದರೆ ನಾನು ನಿನಗೆ ಬಂದು ಪೂಜೆಯನ್ನು ಮಾಡಿಸ್ತೀನಿ, ಅಥವಾ ನೀವು ದುಡ್ಡನ್ನು ಕೊಡ್ತೀನಿ. ನೀವು ಏನು ಹರಕೆ ಹೊತ್ಕೊಳ್ತೀರೋ ಅದನ್ನು ಮನಸ್ಸಲ್ಲಿರೋದನ್ನು ನಾನು ಇಂಥದೊಂದು ಕೆಲಸ ಆಗಬೇಕು, ನನ್ನ ದೇವರೇ ನನ್ನ ಇದನ್ನು ನಾನು ನನ್ನ ಒಂದು ಕುಟುಂಬದಲ್ಲಿ ಈ ಇಂಥದ್ದೊಂದು ಕೆಲಸ ಆಗಬೇಕು ಅಥವಾ ಹೀಗೆ ಆಗಬೇಕು, ನಿಮ್ಮ ಮನಸ್ಸಿನೊಳಗೆ ಏನಿರ್ತದೋ ದೇವ್ರತ್ತ ಯಾವತ್ತೂ ಮುಚ್ಚಿಟ್ಕೊಳ್ಬಾರ್ದು. ದೇವ್ರತ್ತ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು. ಯಾಕಂದ್ರೆ ಜನರಿಗೆ ಹೇಳಿದರೆ ನಾಲ್ಕು ಮಂದಿ ಏನಾದರೂ ಕೇಳಿ ಇವತ್ತು ಮುಂದೆ ಕೇಳ್ತಾಳೆ ಹಿಂದೆ, ಆದರೆ ದೇವರಲ್ಲ ಅಂತ ಬಹಳ ಅಂತಃಕರಣ ಮನುಷ್ಯ ಅವನು, ದೇವರು ಅಂತ ಅದಕ್ಕೆ ಕರಿತೇನೆ ಅವನಿಗೆ. ಅವನ ಹತ್ರ ಎಲ್ಲದಕ್ಕೂ ನಮ್ಮ ಪರಿಹಾರ ಇರ್ತದೆ. ಆ ಪರಿಹಾರ ಅದಕ್ಕಾಗಿ ನಾವೇನು ಮಾಡಬೇಕು, ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳಿಕೊಂಡು ನಂತರ ಈ ನೀರನ್ನು ಬಿಡಬೇಕು. ಏನು ಎಷ್ಟು ದುಡ್ಡು ಕಟ್ಟಿರ್ತೀರಿ ಎಲ್ಲವನ್ನೂ ಹೇಳ್ಕೋಬೇಕು. ನಾನು ಹಿಂಗೇನು ಒಂದೇನು ಪೂಜೆ ಮಾಡಿಸ್ತೀನೋ ಅಥವಾ ಯಾವ ಆಭರಣವನ್ನು ಕೊಡ್ತೀನೋ ಅದನ್ನೇನು ಹೇಳ್ಕೊಂಡಿರ್ತೀರಿ ಅದನ್ನೆಲ್ಲ ಹೇಳ್ಕೊಂಡಾದ್ಮೇಲೆ ನಾ ಅದನ್ನು ತರಿಸೆ ಅಂತ ಹೇಳಿ ಆಮೇಲೆ ನಾವು ನೀರನ್ನು ಬಿಡಬೇಕು. ಈ ಒಂದು ಇದರಿಂದ ಹಿಡಿದು ಈ ರೀತಿಯಾಗಿ ನೀರನ್ನು ಬಿಡಬೇಕು. ನಂತರ ದೇವ್ರ ಹತ್ರ ಕೂತು ನಿಮ್ಮ ಒಂದು ಅರ್ಶಿನ ಕುಂಕುಮ ಅಂದರೆ ದೇವರಿಗೆ ಏರಿಸೋಗ್ಬಿಟ್ಟು ನೀವು ಒಂದು ಅರ್ಶಿನ ಕುಂಕುಮ ಇಟ್ಕೊಂಡಿರ್ತಿಲ್ಲ ಅದನ್ನು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಸಂಕಲ್ಪವನ್ನು ಮಾಡಿ ನಂತರ ಒಂದು ರೇಷ್ಮೆ ವಸ್ತ್ರವನ್ನು ತೊಗೊಳ್ಬೇಕು. ರೇಷ್ಮೆ ವಸ್ತ್ರವನ್ನು ನಾಲ್ಕು ಭಾಗ ಮಾಡಿ ಮಡಚಬೇಕು ಅದನ್ನು. ಈ ರೀತಿಯಾಗಿ ಚೌಕಾಕಾರದಲ್ಲಿ ನಾಲ್ಕು ಭಾಗವಾಗಿ ಮಡಚಬೇಕು. ಈ ರೀತಿಯಾಗಿ ನಾಲ್ಕು ಒಂದು ಚೌಕ ವಸ್ತ್ರ ನಾಲ್ಕು ಇದರಲ್ಲಿ ಮಡಚಿ ನಂತರ ಇದರಲ್ಲಿ ನಾನು ಅರಿಶಿನ ಕುಂಕುಮವನ್ನು ಹಾಕಬೇಕು. ಈಗ ಮೊದಲು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಬೇಕು, ಬಹಳಲ್ಲ. ಅಕ್ಷತೆಯನ್ನು ಹಾಕಿ ನೀವಿಟ್ಟಿರೋಂಥ ತಟ್ಟೆಯಲ್ಲಿ ಹಾಕಿದರೂ ಬರ್ತದೆ ಅರಿಶಿನ ಕುಂಕುಮ ಅಕ್ಷತೆ, ತಟ್ಟೆಯಲ್ಲಿ ಕೂಡ ಹಾಕ್ಬೋದು. ಈ ರೀತಿಯಾಗಿ ಹಾಕಿ ಇದರಲ್ಲಿ ನಾವು ಮುಡುಪನ್ನು ಇಟ್ಕೊಳ್ಬೇಕು. ಎಷ್ಟು ಇಟ್ಕೋತೀರಿ, ನೀವು ಏನು ಹರಕೆಯನ್ನು ಇಟ್ಕೊಂಡಿರ್ತೀರೋ ಅದ್ರ ಪ್ರಕಾರ ನಾವು ದುಡ್ಡನ್ನು ಇಟ್ಕೊಳ್ಬೇಕು. ಈಗ ನಾನು ನಿಮ್ಗೆ ತೋರಿಸ್ಲಿಕ್ಕೆ 101 ರೂಪಾಯಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ 101 ರೂಪಾಯಿನ ಈ ರೀತಿಯಾಗಿ ಇಡಬೇಕು. ನೀವೆಷ್ಟೇ ಏನು 501 ಇಡ್ತಿರೋ, 1000 ಇಡ್ತಿರೋ, 10,000 ಇಡ್ತಿರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಈ ರೀತಿಯಾಗಿ ಮುಡುಪನ್ನು ಇಡಬೇಕು. ಇಟ್ಟು ಏನು ಮಾಡಬೇಕು ಅಂದರೆ ನಂತರ ಈ ರೀತಿ ಒಂದು ಹಾಳೆಯನ್ನು ತಗೊಂಡು ಆ ಹಾಳೆಯಲ್ಲಿ ನಿಮ್ಮ ಹರಕೆಯನ್ನು ಒಂದು ಸಣ್ಣ ಹಾಳೆಯನ್ನು ತಗೊಂಡು ಈ ಹಾಳೆಯಲ್ಲಿ ಹರಕೆಯನ್ನು ಬರಿಬೇಕು. ನೀವೇನು ಹರಕೆ ಹೊತ್ಕೊಳ್ತೀರೋ ಆ ಹರಕೆಯನ್ನು ಇದರಲ್ಲಿ ಬರಿಬೇಕು. ಬರಿಲಾರ್ದ ಹಂಗೆ ಇಡಬಾರ್ದು. ನಂತರ ಇದನ್ನು ಈ ರೀತಿಯಾಗಿ ಅದನ್ನು ಕೂಡ ನಾಲ್ಕು ಪದರಾಗಿ ಮಡಚಬೇಕು. ಈ ರೀತಿಯಾಗಿ ನಾಲ್ಕು ಪದರಾಗಿ ಮಡಚಿ ಅದನ್ನು ಕೂಡ ನಾವು ಇದರಲ್ಲೇ ಇಡಬೇಕು. ಈಗ ಈ ರೀತಿಯಾಗಿ ಇದನ್ನು ಇದನ್ನು ಸಹ ನಾವು ನಾಲ್ಕು ರೀತಿಯಿಂದ ಮಡಚಬೇಕು. ಒಂದು
ಎರಡು, ಇದು ಮೂರು, ಮತ್ತು ಇದು ನಾಲ್ಕು. ಈ ರೀತಿಯಾಗಿ ನಾಲ್ಕು ರೀತಿಯಲ್ಲಿ ಮಡಚಬೇಕು. ಈ ರೀತಿಯಾಗಿ ಮಡಚಿ ನಂತರ ಏನು ಮಾಡಬೇಕು ಅಂದ್ರೆ ಈ ಒಂದು ಅದೇ ಬಟ್ಟೆ ಒಂದು ರೇಷ್ಮೆ ಬಟ್ಟೆಯಿಂದ ಅದನ್ನು ಕಟ್ಟಬೇಕು. ಈ ರೀತಿಯಾಗಿ ಈ ರೀತಿಯಾಗಿ ಕಟ್ಟಬೇಕು. ಕಟ್ಟಿ ನಂತರ ಜೊತೆಯಲ್ಲಿ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು. ಈ ಕಟ್ಟಬೇಕಾದ್ರೆ ತಾಂಬೂಲ ದಕ್ಷಿಣೆಯನ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡು ಯಾವ ದೇವರಿಗೆ ನೀವು ಹರಕೆ ಹೊತ್ತಿರ್ತೀರೋ ಅವರಿಗೆ ಇದು ದಕ್ಷಿಣೆ ಮತ್ತು ಇದು ತಾಂಬೂಲ ದಕ್ಷಿಣೆ ಅಂತ ಹೇಳಿ ಅಕ್ಕಮ್ಮ ಬೇಡ್ಕೊಂಡು ನಮಸ್ಕಾರ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಹಚ್ಚಿ ಬೆಳಗಬೇಕು. ತುಪ್ಪದ ದೀಪವನ್ನು ಹಚ್ಚಿಟ್ಕೊಂಡು ಬೆಳಗಬೇಕು. ಬೆಳಗಿನ ನಂತರ ಏನು ಮಾಡಬೇಕು, ಇದನ್ನು ಈ ರೀತಿಯಾಗಿರುವಂಥ ಒಂದು ಡಬ್ಬದಲ್ಲಿ ಹಾಕಿ ಈ ರೀತಿ ಹಾಕಿ ಡಬ್ಬಿ ಮುಚ್ಚಿಡಬೇಕು. ಈ ರೀತಿಯಾಗಿ ಡಬ್ಬಿಯೆಲ್ಲ ಹಾಕಿ ಮುಚ್ಚಿಡಬೇಕು. ಈ ತಾಂಬೂಲ ದಕ್ಷಿಣೆಯನ್ನು ನೀವು ಇದನ್ನು ನೀವು ದಕ್ಷಿಣೆ ತೆಗೆದಿಟ್ಕೊಳ್ಬಹುದು. ತಾಂಬೂಲ ನೀವು ತಿನ್ನಬೇಕು, ತಾಂಬೂಲ ನೀವು ತಿನ್ನಬೇಕು, ಅಥವಾ ನೀವು ತಿನ್ನಂಗಿಲ್ಲ ಅಂದರೆ ಯಾರ್ದಾರ ಬ್ರಾಹ್ಮಣನಿಗೋ ಯಾರಿಗೋ ಕೊಡ್ಬೋದು. ಮುತ್ತೈದಿಗೆ ಬ್ರಾಹ್ಮಣ ಯಾರಿಗಾದರೂ ಕೊಡ್ಬೋದು. ಆದರೆ ಒಣಗಿಸ್ಬಾರ್ದು. ಇದನ್ನು ನೀವು ಇದನ್ನು ಎಷ್ಟು ಭದ್ರವಾಗಿ ಇಟ್ಟಿರ್ತೀರೋ ನೀವು ಅಷ್ಟು ಬೇಗ ನಿಮಗೆ ಕೆಲಸ ಆಗ್ತದೆ. ಅದಕ್ಕೆ ಯಾವಾಗಲೂ ಇದು ಹರಕೆ ಅಂತಂದ್ರೆ ಸುಮ್ಮನೆ ಅಲ್ಲ. ನಾವು ಅದಕ್ಕೆ ಹೇಳ್ತೀವಿ, ಹರಕೆ ಹನ್ನೆರಡು ವರ್ಷ ಆದಮೇಲೆ ನೀವು ಏನಾದರೂ ಮರ್ತಿದ್ರೆ ಅದು ನಿಮ್ಗೆ ಎಷ್ಟು ಕಾಡ್ಲಿಕ್ಕೆ ಶುರು ಆಗ್ತದೆ ಅಂತಂದ್ರೆ ಅದಕ್ಕೆ ನಾವು ಹರಕೆಯನ್ನು ಹೊತ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಹೊತ್ಕೋಬೇಕು. ಅದನ್ನು ನಾವು ಒಂದು ಕಡೆ ಬರೆದಿಟ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈಗ ನಮ್ಮ ಮನೆಯೊಳಗೆ ನಾವೇನು ಮಾಡ್ತೀವಿ ಅಂದರೆ ದೇವ್ರ ಮನೆಯೊಳಗೆ ಯಾವಾಗಲೂ ಒಂದು ಪುಸ್ತಕವನ್ನು ಇಡ್ತೀವಿ. ದೇವ್ರ ಮನೆಯೊಳಗೆ ಯಾವಾಗಲೂ ಒಂದು ಪುಸ್ತಕ ಮತ್ತು ಒಂದು ಪೆನ್ ಇಟ್ಕೋತೀವಿ. ಪುಸ್ತಕ ಪೆನ್ನ ಪ್ರತಿಯೊಬ್ಬರೂ ದೇವ್ರ ಮನೆಯಲ್ಲಿ ಇಡಬೇಕು, ಯಾಕಂದರೆ ಅಲ್ಲಿ ಸರಸ್ವತಿಯ ಸಾನ್ನಿಧ್ಯ ಬರ್ತದೆ ಅಂತ ಹೇಳಿ. ಅದಕ್ಕೆ ಅದು ನಾವೇನು ಮಾಡ್ತೀವಿ, ಒಂದು ನೋಟ್ಬುಕ್ ತೊಗೊಂಡು ಬಂದು ಅದನ್ನು ದೇವ್ರ ಮನೆಯೊಳಗೆ ಇಟ್ಬಿಟ್ಟಿರ್ತೀವಿ. ಅದಕ್ಕೆ ಅರಿಶಿನ ಕುಂಕುಮ ಏರಿಸ್ತೀವಿ, ಏರಿಸಿ ಇಟ್ಬಿಡ್ತೀವಿ. ನಾವು ಏನಾದ್ರು ಎಲ್ಲಾದರೂ ಹೋಗಿ ಬಂದು ದೇವರಿಗೆ ಹೋಗೋದಿದ್ದರೆ ಎಲ್ಲನೂ ಅದರಲ್ಲಿ ಬರೆದಿಟ್ಟಿರ್ತೀವಿ. ಅಂದರೆ ಆ ದೇವ್ರ ಪುಸ್ತಕದಲ್ಲಿ ನಾವು ಪ್ರತಿಯೊಂದನ್ನು ಬರಿತೀವಿ. ಅಂದರೆ ನಾವು ಯಾವುದಾದ್ರೂ ಏನಾದರೂ ಹರಕೆ ಹೊತ್ಕೊಂಡಾಗ, ಆಮೇಲೆ ಏನಾದರೂ ನಾವು ಇಂಥದ್ದು ಮಾಡ್ತೀವಿ ಅಂಥೇಳಿ ಮನಸ್ಸಲ್ಲಿ ಬಂದಾಗ, ನಾವು ಮಾಡ್ತೀವಿ ಅಂಥೇಳಿ ನಾವು ಏನಾದರೂ ಅಂದ್ಕೊಂಡಾಗ ಆ ಒಂದು ದೇವರ ಪುಸ್ತಕದಲ್ಲಿ ಬರೆದು ದೇವ್ರ ಮನೆಯಲ್ಲೇ ಇಡಬೇಕು. ಅದನ್ನು ಹೊರಗಡೆ ಇಡಬಾರ್ದು, ಯಾರೂ ನೋಡಬಾರ್ದು. ಅದನ್ನ ಹೊರಗಡೆ ಮಂದಿಗೆ ಅದು ತೋರಿಸಂಗಿಲ್ಲ. ನಾವು ಆ ದೇವ್ರ ಮನೆಯಲ್ಲಿ ಏನು ಮಾಡ್ತೀವಿ, ಒಂದು ಪುಸ್ತಕ ಪೆನ್ನು ಒಂದು ಯಾವಾಗಲೂ ಇಡ್ತೀವಿ. ಯಾಕಂದರೆ ಈಗ ನಾವು ಒಂದು ಪುಸ್ತಕದಲ್ಲಿ ನಾವು ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಏನೇನು ಆರಾಧನೆಯನ್ನು ಮಾಡ್ತೀವಿ ಅದನ್ನೆಲ್ಲವನ್ನು ಬರೆದಿಡ್ತೀವಿ. ಅಂದರೆ ಈಗ ನಾವು ನಮ್ಮ ಮನೆಯಲ್ಲಿ ಕುಲದೇವರು ಬನಶಂಕರಿ ಇದ್ದಾಳೆ. ಈಗ ಆ ಬನಶಂಕರಿ ಆರಾಧನೆ ಮಾಡ್ತೀವಿ. ಆರಾಧನೆ ಮಾಡಬೇಕು, ಎಷ್ಟೋ ಕುಲಾಚಾರ ಕುಲಧರ್ಮಗಳು ಬರ್ತಾವೆ ನಮಗೆ ಅದರೊಳಗೆ. ನಮ್ಮ ಮನೆಯಲ್ಲಿ ಒಂಬತ್ತನೇ ಅಂದರೆ ಪಲ್ಲೆದ ಹಬ್ಬ ಅಂತ ಏನು ಹೇಳ್ತೀವಲ್ಲ, ಅದು ಚತುರ್ದಶಿ ದಿವಸ. ಆ ದಿವಸ ಮೂಕ್ಲೆ ಜೋಳ ಕುಟ್ತೀವಿ. ಆ ಮೂಕ್ಲೆ ಜೋಳ ಕುಟ್ಟಬೇಕಾದ್ರೆ ಮಾತಾಡೋದಿಲ್ಲ. ಆ ಮೂಕ್ಲೆ ಜೋಳ ಕುಟ್ಟಿದ್ದ ಹಿಟ್ಟಿನಿಂದ ತೆಗೆದು ಜೋಳದ ಕಡಬನ್ನು ಮಾಡ್ತೀವಿ. ಇವು ಮುಂದೆ ಬಂದವರಿಗೆ ಏನಾಗ್ತೀವಿ ಎಲ್ಲ ಗೊತ್ತಿರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಯಾವ್ಯಾವ ಹಬ್ಬವನ್ನು ಯಾವ ದಿವಸ ಆಚರಣೆಯನ್ನು ಮಾಡಿದ್ವಿ, ಅದಕ್ಕೆ ಒಂಬತ್ತು ಕುಮಾರಿಕಾನ ಕರಿಬೇಕು, ಬ್ರಾಹ್ಮಣ ಮುತ್ತೈದಿನ ಕರಿಬೇಕು, ಇವನ್ನೆಲ್ಲವೂ ಆಚರಣೆಯನ್ನು ಏನು ಮಾಡ್ತೀವಿ ಒಂದು ಪುಸ್ತಕದಲ್ಲಿ ಬರೆದಿಡ್ತೀವಿ. ಅಂದರೆ ಮುಂದಿನ ಪೀಳಿಗೆ ಅವ್ರಿಗೆ ಏನಾಗ್ತದೆ, ಅವ್ರು ನಾವು ಈ ಪೂರ್ವರಿಂದ ನಾವು ತಿಳ್ಕೊಂಡ್ವಿ, ನಮ್ಮಿಂದ ಮುಂದಿನ ಪೀಳಿಗೆ ಅವ್ರಿಗೆ ನಾವು ಬರೆದಿಟ್ಟಾಗ ಏನಾಗ್ತದೆ, ಅವರು ಸರಳವಾಗಿ ನಮ್ಮ ಹಬ್ಬದ ಆಚರಣೆಗಳನ್ನ ಮಾಡ್ಕೋತಾ ಹೋದರೆ ನಮ್ಮ ಕುಲ ಸರಿಯಾಗಿ ಉದ್ಧಾರ ಆಗ್ತದೆ ಅಂಥೇಳಿ. ನಮ್ಮ ಆಚರಣೆಗಳನ್ನ ಯಾವಾಗಲೂ ನಾವು ಅಲ್ಲಿಗೆ ಈಗ ಎಷ್ಟೋ ನೋಡ್ರಿ, ಎಷ್ಟೋ ದೊಡ್ಡ ದೊಡ್ಡ ಮಂಥನಗಳು ಹಾಳಾಗಿ ಹೋಗ್ಬಿಟ್ಟು ಅಂತ ಕೇಳ್ತೀವಿ ನಾವು ಹೇಳಿದ್ದನ್ನು. ಯಾಕಂದ್ರೆ ಆ ಮನೆಯ ಕುಲದೇವರ ಶಕ್ತಿ ದೇವತೆ ಇರ್ಬೋದು, ದಿ ಕುಲದೇವರ ಆರಾಧನೆ ಸರಿಯಾಗಿ ನಡೀದೇ ಇದ್ದರೆ ಆ ಮನೆತನಗಳು ಕೆಲವೊಂದ್ಸಲ ಹಾಳಾಗಿ ಹೋಗ್ಬಿಡ್ತವೆ. ಯಾಕಂದ್ರೆ ಅವರು ಪೂರ್ವಜರು ಏನು ಮಾಡ್ತಾರೆ, ನೇಮ ನಿಷ್ಠೆಯಿಂದ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರ್ತಾರೆ. ಅಥವಾ ಈಗ ಬಂದವ್ರು ಏನು ಮಾಡ್ತಾರೆ, ಏನೂ ಗೊತ್ತೇ ಇಲ್ಲ ನಮ್ಗೆ, ಯಾರು ಏನು ಹೇಳೇ ಇಲ್ಲ ಅಂತ ಹೇಳಿ ಮರೆತು ಬಿಡ್ತಾರೆ. ಅದಕ್ಕೆ ಆ ಮರೆತಾಗ ಆ ಕುಲದೇವರದೊಂದು ಶಾಪ ಆಗಿರ್ಬೋದು ಅಥವಾ ಏನೋ ದೋಷ ಆಗಿರ್ಬೋದು, ಅದರಿಂದ ಎಷ್ಟೋ ಮನೆತನಗಳು ಹಾಳಾಗಿ ಹೋಗ್ಬಿಡ್ತಾವೆ ಅಂಥೇಳಿ. ಅದಕ್ಕೆ ನಮ್ಮ ಕುಲಾಚರಣೆಗಳನ್ನ ನಾವೆಲ್ಲವನ್ನು ಬರೆದಿಡ್ತಾ ಹೋಗಬೇಕು. ಒಂದು ದೇವ್ರ ಮನೆಯಲ್ಲಿ ಪುಸ್ತಕ ಒಂದು ಪೆನ್ನು ಇಡಬೇಕು, ಅಲ್ಲಿ ಸರಸ್ವತಿ ಸಾನ್ನಿಧ್ಯ ಬರ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ. ಅದಕ್ಕೆ ನಾವು ಪ್ರತಿದಿನ ಕೂಡ ಅಂದರೆ ಏನಾದರೂ ಹೊಸದಾಗಿ ನಾವು ಈಗ ಅಂತ ಹೇಳಿದೆ ನಾನು ಆರಾಧನೆ ಏನು ಮಾಡ್ತೀವಿ, ಈಗ ನಾಳೆ ಬರೋದು ಭಾರತ ಹುಣ್ಣಿಮೆ ಬರ್ತದೆ, ಬನಶಂಕರಿ ಹುಣ್ಣಿಮೆ ಆದಮೇಲೆ ಬರೋದು ಭಾರತ ಹುಣ್ಣಿಮೆ. ಭಾರತ ಹುಣ್ಣಿಮೆ ದಿವಸ ನಮ್ಮ ಮನೆಯೊಳಗೆ ಅಂದರೆ ಎಲ್ಲ ಮಗ ಬನಶಂಕರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಂದು. ಆದರೆ ಆ ದಿನ ನಾವೇನು ಮಾಡ್ತೀವಿ, ಅದೊಂದು ನಮ್ಮನೆ ಕುಲಧರ್ಮ ಏನು ಬರ್ತದೆ ಅಂದ್ರೆ ಆಕೆಗೂ ಕೂಡ ಕರಿಗಡ್ಬೆಲ್ಲ ಮಾಡಿ ಮುತ್ತೈದಿನ ಕರೆದು ಊಟಕ್ಕೆ ಹಾಕ್ತೇವೆ ಆ ದಿನ. ಇದು ಅಂದ್ರೆ ಅವು ನಮ್ಮ ಪೂರ್ವಜರು ನಮ್ಗೆ ಮಾಡಿ ತೋರಿಸಿದ್ದಕ್ಕೆ ನಮ್ಗೆ ಅದೆಲ್ಲ ಗೊತ್ತದೆ. ಅದಕ್ಕೆ ಹಿಂದವನ್ನೆಲ್ಲ ಏನು ಮಾಡ್ತೀವಿ, ನಾವು ಒಂದು ಕಡೆ ಬರೆದು ಇಟ್ಕೊಂಡ್ಬಿಟ್ಟಿರ್ತೀವಿ.
ಆ ರೀತಿ ಬರೆದಿಟ್ಟಾಗ ನಮ್ಮ ಒಂದು ಏನು ಕುಲಾಚಾರಗಳು ತಪ್ಪೋದಿಲ್ಲ, ಮುಂದಿನ ಒಂದು ಪೀಳಿಗೆಯವರಿಗೆ ಅದು ಮರ ಅಂದರೆ ಓದ್ಲಿಕ್ಕೆ ಸಿಕ್ಬಿಡ್ತದಲ್ಲ, ನಮ್ಮ ಮನೇಲಿ ಹಿಂಗೆ ಮಾಡ್ತಿದ್ರು, ಈ ರೀತಿಯಾಗಿ ಮಾಡ್ತಿದ್ರು ಅಂತ. ಪ್ರತಿಯೊಬ್ಬರೂ ಏನು ಮಾಡಬೇಕು, ತಮ್ಮ ಮನೆಯಲ್ಲಿ ಏನೇನು ಆಚರಣೆಯನ್ನು ಮಾಡ್ಕೋತ ಬಂದೇವಿ, ಆ ಆಚರಣೆ ಒಂದು ಆಚರಣೆಗಳನ್ನ ಒಂದು ಪುಸ್ತಕದಲ್ಲಿ ಬರಿತಾ ಬರಿತಾ ಹೋಗಬೇಕು. ಅಂದಾಗ ಮುಂದಿನವರಿಗೆ ಹೌದು ಹಿಂಗೆ ಮಾಡ್ತಿದ್ರು ಅವರು, ನಾವು ಈ ರೀತಿಯಾಗಿ ಮಾಡೋಣ ಅಂಥೇಳಿ ಅವರು ಆಚರಣೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ನಿಮ್ಮ ಕುಲ ಸರಿಯಾಗಿ ಉದ್ಧಾರ ಆಗ್ತದೆ ಅಂಥೇಳಿ. ಅಂದ್ರೆ ನೀವು ಕೂಡ ಮುಂದಿನ ಒಂದು ಪೀಳಿಗೆ ಕೂಡ, ಹಿಂದಿನ ಪೀಳಿಗೆ ಮೋಕ್ಷ ಮಾರ್ಗವನ್ನು ಹೊಂದದ, ಮುಂದಿನ ಪೀಳಿಗೆ ಸರಿಯಾಗಿ ಉದ್ಧಾರ ಆಗ್ತದೆ ಅನ್ನೋದಕ್ಕೆ ನಾವು ಈ ರೀತಿಯಾಗಿ ಮಾಡ್ತೀವಿ. ಈಗ ಅದಕ್ಕೆ ಏನಾಗ್ಬಿಡ್ತೀವಿ, ಕೆಲವರು ಏನು ಮಾಡ್ತಾರೆ, ಪೂರ್ವಜರು ಯಾರೋ ಹರಕೆಯನ್ನು ಹೊತ್ಕೊಂಡು ಅದನ್ನು ಮರೆತು ಬಿಟ್ಟಿರ್ತಾರೆ. ಆ ಹರಕೆ ಮರೆತು ಮರೆತು ಏನಾಗ್ಬಿಡ್ತದೆ, ಮುಂದೆ ಬರೋ ಎಷ್ಟೋ ಜನಾಂಗ ಅದನ್ನು ನೋವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನೀವು ಏನಾದರೂ ಹರಕೆಯನ್ನು ಹೊತ್ಕೊಂಡಾಗ ಈ ರೀತಿ ನಾನು ತೋರಿಸಿದೆಲ್ಲ ಆ ರೀತಿಯಾಗಿ ಒಂದು ಹಾಳೆಯಲ್ಲಿ ಬರೆದು ಇಟ್ಕೋಬೇಕು. ನೀ ಯಾವಾಗ ನಿಮ್ಮ ಕೆಲಸ ಆಗ್ತದೋ ಆ ಕೆಲಸ ಆದಮೇಲೆ ಅಥವಾ ಹರಕೆ ಹೊತ್ಕೊಂಡದ್ದು ತೀರಿಸ್ಲಿಕ್ಕೆ ಯಾವಾಗ ಹೋಗ್ತಿರಲ್ಲ ಆ ಗಂಟನ್ನು ಬಿಚ್ಚಬೇಕು. ಗಂಟನ್ನು ಬಿಚ್ಚಿ ಆ ಒಂದು ದುಡ್ಡನ್ನು ಹಾಕಿ, ಅದಕ್ಕೆಷ್ಟು ದುಡ್ಡನ್ನು ಏನು ಹಾಕೋದಿರ್ತದೆ ಹಾಕಿ ಅಷ್ಟೂ ತೊಗೊಂಡು ಹೋಗಿ ಆ ದೇವರಿಗೆ ಆಭರಣ ಕೊಡ್ತಿರೋ, ಸೀರೆ ಕೊಡ್ತಿರೋ, ಉಡಿ ತುಂಬ್ತಿರೋ, ನೀವೇನು ಹರಕೆಯನ್ನು ಹೊತ್ಕೊಂಡಿರ್ತಿರೋ ಅದನ್ನು ದೇವರಿಗೆ ಮಾಡಿ ಬರಬೇಕು. ಇದು ಸರಿಯಾದ ರೀತಿ ಹರಕೆಯ ಪದ್ಧತಿ ಅಂತ ಹೇಳ್ತೀನಿ ನಾನು. ಈ ರೀತಿಯಾಗಿ ಹರಕೆಯನ್ನು ಹೊತ್ಕೊಂಡಾಗ ನಿಮ್ಮ ಹರಕೆಗಳು ಬೇಗ ಈಡೇರ್ತದೆ ಅಂಥೇಳಿ. ಅದಕ್ಕೆ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ಕೊಟ್ಟೀನಿ. ಈ ಒಂದು ಹರಕೆ ಡಬ್ಬೆ ಆಗಿರ್ಬೋದು, ಹರಕೆ ಗಂಟಾಗಿರ್ಬೋದು ಎಷ್ಟು ಭದ್ರವಾಗಿರ್ತದೋ ಅಷ್ಟು ಬೇಗ ನಿಮ್ಮ ಕಾರ್ಯಗಳು ಆಗ್ತದೆ ಅಂಥೇಳಿ. ಆಮೇಲೆ ನೀವು ಯಾವತ್ತು ನಿಮ್ಮ ತೀರಿಸ್ಲಿಕ್ಕೆ ಅಂತ ಹರಕೆಯನ್ನು ತೀರಿಸ್ಲಿಕ್ಕೆ ಹೋಗ್ತೀರಾ ಅವತ್ತು ಆ ಗಂಟನ್ನು ಬಿಚ್ಚಬೇಕು. ಅಕಸ್ಮಾತ್ತಾಗಿ ನಿಮಗೇನೋ ಕಷ್ಟ ಬಂದದ ಅಂಥೇಳಿ ಆ ಗಂಟನ್ನು ಬಿಚ್ಚಿ ಆ ದುಡ್ಡನ್ನು ನೀವು ಖರ್ಚು ಮಾಡಿದರೆ ಮುಂದೆ ನಿಮ್ಮ ಪೀಳಿಗೆ ಅದನ್ನು ಅನುಭವಿಸ್ಕೋತ ಹೋಗ್ತದೆ. ಅದಕ್ಕೆ ದಯವಿಟ್ಟು ದೇವರ ದುಡ್ಡನ್ನು ಬಳಸಬಾರ್ದು. ದೇವರ ದುಡ್ಡನ್ನೇ ಬಳಸಿದರೆ ಮುಂದೆ ಕಷ್ಟ ಬರ್ತದೆ ಅಂಥೇಳಿ. ಅದಕ್ಕೆ ದೇವರ ದುಡ್ಡು ಅಂತ ಯಾಕೆ ಹೇಳ್ತೀವಿ, ಅದಕ್ಕೆ ದೇವರನ್ನ ಹರಕೆಗೆ ಇಟ್ಟ ದುಡ್ಡನ್ನು ಯಾವತ್ತೂ ತೆಗೆದು ನೋಡಬಾರ್ದು. ಈ ಥರ ಡಬ್ಬೆಯಲ್ಲಿ ಹಾಕಿ ಇಟ್ಟು ಆಮೇಲೆ ಯಾವತ್ತೂ ನೀವು ಹೋಗ್ತಿರಲ್ಲ ಅವತ್ತು ಮಾತ್ರ ತೆಗಿಬೇಕು. ಸಲ ಹೇಳ್ತೀವಿ, ಈ ತಾಂಬೂಲ ದಕ್ಷಿಣೆ ದಕ್ಷಿಣೆಯನ್ನು ಇದನ್ನು ನೀವು ಯಾವ್ದಾರು ಮುತ್ತೈದಿ ಕೊಡ್ಬೋದು ಅಥವಾ ನೀವು ತೆಗೆದಿಟ್ಕೋಬೋದು, ದೇವರಿಗಂತೇಳಿ ಎತ್ತಿಡ್ಬೋದು. ಇದು ಈ ದುಡ್ಡನ್ನು ದೇವರಿಗಂತ ಎತ್ತಿಡ್ಬೋದು. ಇದನ್ನು ಮಾತ್ರ ನೀವು ತಿನ್ಬೇಕು, ಯಾಕಂದರೆ ನಾವು ಕುಲದೇವರಿಗೆ ಏನಾದರೂ ನೈವೇದ್ಯ ತೋರಿಸಿದರೆ ನಾವು ಯಾರಿಗೂ ಹೊರಗಿನವ್ರಿಗೆ ಕೊಡಲ್ಲ, ಅದನ್ನು ನಾವೇ ತಿಂತೇವೆ ನಮ್ಮ ಮನೆಯೊಳಗೆ ನಾವು. ಯಾಕಂದರೆ ಮುತ್ತೈದೆ ಆದರೂ ತಾಂಬೂಲ ಒಳ್ಳೆ ಅಂತ ಹೇಳಬಾರ್ದು. ನಿತ್ಯ ತಾಂಬೂಲ ಸೇವನೆಯಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂಥೇಳಿ ನಾವು ನಿತ್ಯ ತಾಂಬೂಲವನ್ನು ಸೇವನೆ ಮಾಡ್ತೇವೆ. ಅಂದರೆ ದೇವರಿಗೆ ನೈವೇದ್ಯ ಇಡ್ತೇವಲ್ಲ ಅದನ್ನು ಮಾರನೇ ದಿವಸ ತೆಗಿತೇವೆ. ಅಂದರೆ ನೈವೇದ್ಯ ಎಲ್ಲ ಮುಗಿದು ಮಾರನೇ ದಿವಸ ಮತ್ತೆ ಹೊಸ ತಾಂಬೂಲವನ್ನು ಇಟ್ಟಾಗ ಈ ತಾಂಬೂಲವನ್ನು ನಾವು ಮನೆಯವರೇ ಯಾರಾದರೂ ತಿಂತೀವಿ. ಅದಕ್ಕೆ ಈ ರೀತಿಯಾಗಿ ನಾವು ಆಚರಣೆಯನ್ನು ಮಾಡ್ಕೋತ ಬಂದಾಗ ಎಷ್ಟೋ ನಿಮ್ಮ ಒಂದು ಹರಕೆ ಕೂಡ ಬಿಟ್ಟಿದ್ದ ಹರಕೆ ಕೂಡ ನೀವು ಈ ರೀತಿಯಾಗಿ ಇದೇ ರೀತಿಯಾಗಿ ನೀವು ಬಿಟ್ಟು ಅಕಸ್ಮಾತ್ ಮರ್ತಿದ್ರೂ ಕೂಡ ನೀವು ಈ ರೀತಿಯಾಗಿ ಇನ್ನೊಂದು ಸಲ ಕಟ್ಟಿಡ್ರಿ. ಕಟ್ಟಿಟ್ಟು ನಾನು ಮರ್ತಿದ್ದ ಹರಕೆಯನ್ನು ನೆನಪಾಗಲಿ ಅಂತ ಬೇಡ್ಕೊಳ್ರಿ. ಎಷ್ಟೋ ಜನರಿಗೆ ನೆನಪಾಗ್ತದೆ, ಆಗಲಿಲ್ಲ ಅಂದ್ರೆ ಅಷ್ಟೇ ದುಡ್ಡನ್ನು ತೊಗೊಂಡು ಹೋಗಿ ಅಲ್ಲ ಆ ದೇವಿ ಯಾವ ದೇವ್ರಿಗೆ ಮರ್ತಿದ್ದೀರಾ ಅದೇ ದೇವ್ರ ಹತ್ರ ಹೋಗಿ ನಾನು ಮರ್ತಿದ್ದ ಹರಕೆಯನ್ನು ತೀರಿಸ್ತೀನಿ ನನಗೆ ನೆನಪಾದಾಗ ಅಂಥೇಳಿ, ಆದ್ರೆ ನನ್ನ ಕುಲ ಉದ್ಧಾರ ಆಗಲಿ ಅಂತ ಹೇಳಿ ಬೇಡ್ಕೊಂಡು ಆ ದುಡ್ಡನ್ನು ಹಾಕಿ ಬರಬೇಕು. ಅಂದ್ರೆ ನಿಮ್ಗೆ ಸ್ನೇಹಿತರೆ ಇದು ನಾನು ಈಗ ಇವತ್ತು ನಾನು ತಿಳಿಸ್ಕೊಟ್ಟಿದ್ದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅಕಸ್ಮಾತ್ ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಕೇಳಿದ್ರೆ ನಾನು ನಿಮಗೆ ಉತ್ತರ ಕೊಡ್ತೇನೆ ಅಂತ.